ಕ್ರೈಮ್ಗೆಲ್ಲ ಇನ್ನೊಂದು ತಿಂಗಳೊಳಗಾಗಿ ಮಂಗಳ ಆಡಬೇಕು. ಸರ್ಟನ್ಲಿ ಸರ್, ಆದರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಪೊಲಿಟಿಷಿಯನ್ ಸಹಕಾರ ಬೇಕು. ನಾವು ಮಾಡೋ ಕೆಲಸದಲ್ಲಿ ಯಾರೂ ತಲೆ ಹಾಕಬಾರ್ದು. ಎಸ್, ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್. ನಮ್ಮ ಸರ್ಕಾರದಿಂದ ನಿಮ್ಮ ಡಿಪಾರ್ಟ್ಮೆಂಟ್ ಏನೇನು ಸಹಾಯ ಬೇಕು ಎಲ್ಲ ಮಾಡೋಕ್ಕೂ ಸಿದ್ಧ, ಅದಕ್ಕೆ ನಾನು ಗ್ಯಾರಂಟಿ. ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಪಾಸಿಟಿವ್ ರಿಸಲ್ಟ್. ದಿಸ್ ಇಸ್ ಸಿಎಂಸ್ ಆರ್ಡರ್. ಇದಕ್ಕೆ ಒಬ್ಬ ಎಮಿನೆಂಟ್ ಆಫೀಸರ್ ಬೇಕು, ಅವರು ಸಬ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್. ನೋ ಸರ್. ಇಸ್ ದೇರ್ ಎನಿ ಪ್ರಾಬ್ಲಮ್? ದೇರ್ ಇಸ್ ನೋ ಪ್ರಾಬ್ಲಮ್. ಹಿ ಇಸ್ ಸಿನ್ಸಿಯರ್ ಆಫೀಸರ್ ಅನ್ನೋದ್ರಲ್ಲಿ ಡೌಟ್ ಏನಿಲ್ಲ. ಬಟ್ ಹಿ ಇಸ್ ಎಮೋಷನಲ್, ಆರೋಗೆಂಟ್ ಅಂಡ್ ಶಾರ್ಟ್ ಟೆಂಪರ್ಡ್. ರೋಷ ಆವೇಶ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋರ್ನ ಪೊಲೀಸ್ ಅಂತಾರೆ. ಆ ಗುಂಪಿಗೆ ಸೇರಿದವನೇ ಅಶೋಕ್ ಕುಮಾರ್. ಸರಿ ಸರ್, ಏನಾಯ್ತು ಸರ್? ಮಗು ಕರ್ಕೊಂಬಂದು ಅರ್ಧ ಗಂಟೆ ಆಯ್ತು. ಎಲ್ಲ ಹೋಗಿದ್ರಿ? ನಾನು ಅದೆಲ್ಲ ನೋಡ್ಕೋತೀನಿ. ಮಗುಗೆ ಏನಾದ್ರು ಆದ್ರೆ ನಾನು ಸುಮ್ಮನೆ ಬಿಡಲ್ಲ. ಏನಿದೆಲ್ಲ? ಅದೇ ಸರ್, ಚಾಮರಾಜಪೇಟೆ ಕಮ್ಯುನಲ್ ಗಲಾಟೆ ಸರ್. ನೋಡ್ರಿ, ಅನಿದಾನ ಅನಿದಾನ. ಅಯ್ಯೋ, ನಾನು ಏನಮ್ಮ ಮಾಡ್ಲಿ? ನಿಮ್ ಮಗು ಬೇಕಾಗಿರೋದು ಎ ಬಿ ಪಾಸಿಟಿವ್ ಬ್ಲಡ್. ಬಹಳ ರೇರ್, ಎಲ್ಲಾ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ನಂದು ಎ ಬಿ ಪಾಸಿಟಿವ್ ಬ್ಲಡ್. ನೀನು ನನಗೆ ಅಣ್ಣ ಅಂತ ಕರೆದಿದ್ದೆ, ಅದಕ್ಕೆ ಆದ್ರೂ ನಾನು ಅರ್ಥ ಕೊಡ್ತೀನಿ. ಆದ್ರೆ ನಾನು ಹಿಂದೂ ಅಲ್ಲ, ಮುಸ್ಲಿಂ. ನನ್ನ ಮಗನಿಗೆ ಏನಾದ್ರೂ ಆಗ್ಬೇಕು, ಇಡೀ ಮುಸ್ಲಿಂ ವಂಶನ ನಿರ್ವಂಶ ಮಾಡ್ಬಿಡ್ತೀನಿ. ಸುಮ್ಮನೆಯ್ಯ, ನಾನು ನಿನ್ ಮಗನಿಗೆ ರಕ್ತ ಕೊಟ್ರೆ ಅವನ ಮನೆಯಲ್ಲಿ ಮುಸ್ಲಿಂ ರಕ್ತ ಹರಿದಿರುತ್ತೆ, ಆಗ ನೀನು ಅವನಿಗೆ ಸಾಯಿಸ್ಬಿಡ್ತೀಯಾ? ದೇವ್ರಂಗ ಒಬ್ಬ ಪುಣ್ಯಾತ್ಮ ಸಿಕ್ಕವನೇ, ಅದನ್ನು ಹಾಳು ಮಾಡ್ತೀಯಲ್ಲ, ನೀನು ಒಬ್ಬ ಮನುಷ್ಯನ. ಅಣ್ಣ, ಮಾಡಿ ನನ್ ಮಗನ ಉಳಿಸ್ಕೊಡಣ್ಣ, ನಿನ್ ಪುಣ್ಯ ಬರುತ್ತೆ. ಪ್ಲೀಸ್ ಪ್ಲೀಸ್ ಕಮ್. ಬಹುತ ಚಬಲ ಬಾಯ್ ತುಮ್ ಕೂನ್ ಮೇ ಮುಸಲ್ಮಾನ್ ಅಮ್ ದೋನೋ ಬಾಯ್ ಬಾಯ್ ಅನ. ನೀನು ನಿಜವಾದ ಮುಸ್ಲಿಮ. ಕ್ಯೂ ನಿಜವಾದ ಮುಸ್ಲಿಂ ಯಾರು ಗೊತ್ತಾ? ಪಕ್ಕದ ಮನೆಯವನು ಹಸುಕೊಂಡಿದ್ದಾಗ ಅವನು ಹಿಂದೂ ಮುಸ್ಲಿಮು ಅಂತ ನೋಡಿದೆ, ಅವನು ಹೊಟ್ಟೆ ತುಂಬಿಸಿ ಆಮೇಲೆ ಊಟ ಮಾಡ್ತಾನಲ್ಲ ಅವನು. ಸಚ್ಚ ಮುಸ್ಲಿಂ ಅಚ್ಚ ಇನ್ಸಾನ್ ಹೊತ ಅಚ್ಚ ಇನ್ಸಾನ್ ಹಿಂದೂ ಮೇ ಬಿಹೆ ಕ್ಯೂ ಮಾಲೂಮೆ? ಅವ್ರು ಜಾಗ ಕೊಟ್ಟಿದ್ದಕ್ಕೆ ಬಾಯ್. ನಾವಿವತ್ತು ಇಲ್ಲಿರೋದು ಅವ್ರ ಏಕ್ ಬಾತ್ ಯಾದ್ರಿಗೂ ಸಿರಫ್ ಮುಸ್ಲಿಂ ಮುಸ್ಲಿಂ ಬಾಯಿ ಬಾಯಿ ನೈ, ಹಿಂದೂ ಹಿಂದೂ ಬಾಯಿ ಬಾಯಿ ನೈ, ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಹೇ. ಸಮಜೆ? ವೆರಿ ಗುಡ್. ವೆಲ್ ಸರ್, ನಿಮ್ಮ ಹೆಸರೇನು? ಅಲ್ಲಾ ಬಕ್ಷ್. ನೋಡಿ, ನಾವು ಪಬ್ಲಿಕ್ ಸರ್ವೆಂಟ್ಸ್, ಅವ್ರ ಸೇವೆನೇ ನಮ್ಮ ಗುರಿ. ಅದು ನಮಗೆ ಬೇರೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ನೀವೇ ಮೊದಲು ಬ್ಲಡ್ ಡೊನೇಟ್ ಮಾಡಿ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅನ್ನೋದಕ್ಕೆ ನಾಂದಿ ಆಗಿ. ಎಸ್ ಸರ್. ಸರ್, ಕಂಟ್ರೋಲ್ ರೂಮಿಂದ ಕಾಲ್ ಬಂದಿತ್ತು. ಆಕ್ಸಿಡೆಂಟ್ ಮಾಡಿದ ಕಾರು ಮ್ಯಾಜಿಸ್ಟ್ರೇಟ್ದಂತೆ, ಅವ್ರನ್ನ ಅಲ್ಲಿ ಇರಿಸ್ಕೊಂಡಿದ್ದಾರಂತೆ. ತಮಗೆ ಈ ವಿಷಯ ತಿಳಿಸಿಬಿಡಿ ಅಂದರು. ಆಲ್ ರೈಟ್ ಸರ್. ಸರ್ ಸರ್, ನೀವು ಅಶೋಕ್ ಕುಮಾರ್ ಅಲ್ವ ಸರ್? ಎಸ್. ಏನೋ ಐವಾನ್, ಸರಿಯಾಗಿ ಸಾಮ್ ಮಾಡಿದ್ಯಲ್ಲ? ಹೌದು ಉಸ್ತಾದ್. ನೋಡ್ ಗಂಗಯ್ಯ, ನಮ್ ಗಳ್ಡಿ ಅಂದ್ರೆ ಸುತ್ತ ತಳ್ಳಿ ಜನ ಗಡಗಡ ಅಂತ ತಡಗ್ತದೆ. ಆ ಹೆಸನ್ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಂದು. ಬರ್ಬೇಕು ಬರ್ಬೇಕು ಜಮೀನ್ದಾರರು. ನಮಸ್ಕಾರ, ಬನ್ನಿ ಕುಂತ್ಕೊಳ್ಳಿ ಗೌಡ್ರೆ. ಜಮೀನ್ದಾರು ಜೊಲ್ಲೋರು ಅಂತ ಊರಿಗೆ ಗೊತ್ತು, ಅದನ್ನ ಯಾಕೆ ತೋರಿಸ್ಕೊಂತೀರಿ?
ಓಟಿ ಶುರು ಹಚ್ಕೊಳ್ಳದಾಗ್ರೆ ಶುರು ಹಚ್ಕೊಳ್ಳಿ. ಯೋ ನಮ್ದಯ್ಯ, ಈ ಪೋಟಿಲ್ ಗೆಲ್ಲೋದು ನಮ್ ಗಂಗೈನೆ ಕಟ್ತೀಯ ಬಾಜಿ. ಆ ಸೋಮನಹಳ್ಳಿ ಆನೆ ಮುಂದೆ ಆ ಸಿಂಗ್ಲಿಕಾ ಸೋಲದ್ ಖಾತ್ರಿ ಬಿಡು. ನಮ್ಮ ನಾಲ್ಕು ನಾಲ್ಕು ಪಟ್ಟು ಗೂಸಕ್ಕೆ ಆನೆ ಅರವಟ್ಟಿ ಹುಡುಕ್ತಿರ್ತೈತೆ. ಸಾವಿರ ಕಟ್ತೀನೋ ಸೋಮನಹಳ್ಳಿ ಆನೆನೆ ಗೆಲ್ಲೋದು. ಬಂದ್ರೆ ಬುಟ್ಟಿ ತುಂಬ ಬರ್ಲಿ, ಹೋದ್ರೆ ಚಟ್ಟ ಹತ್ತಂಗ ಆಗ್ಲಿ, ಐನತ್ತ ದಿನಾರ ಕಟ್ಲಾ. ಸರಿ, ನಂದ್ ಒಂದ್ ಎಕರೆ ಹೊಲ. ನಂದೊಂದು ಹೊರಿಕರ. ಒಂದ್ ಎಕರೆ ಹೊಲಕ್ಕೆ ಒಂದು ಹೊರಿಕರನ? ಹಾಲ್ ಕರಿಯೋರ್ ಸುದ್ದಿ ಆರ್ವೈಂಗೆ ಅಂತ ತಿಳಿದಾತು. ಒಂದ್ ಹೋರಿಕರ ಇದ್ರೆ ಹೊತ್ತು ಹೊಸ ಸಿಗ್ತವೆ. ಒಂದ್ ಹೊಸ ಇದ್ರೆ ಹೋರಿಕರನ್ನ ಹುಡಿಕೊಂಡ್ ತಿರುಗಾಡ್ತಿರ್ಬೇಕು. ಈಗೇನ್ ಬಾಜಿಗೆ ಒಪ್ಪಿಗೆನೋ ಇಲ್ವೋ? ಆಗ್ಲಿ, ಏನು ಸ್ಟಾರ್ಟ್ ಸುತ್ತ ಅತ್ತಳಿದಾಗೆ ನಿನ್ ಗಾಡಿನೇ ದೊಡ್ಡದು ಅಂತ ಮೆರೀತಿದ್ದೆ? ಕಳ್ಸು ಯಾರಾದ್ರು ಪೈಲ್ವಾನ್ರಿದ್ರೆ ಜಗಜ್ಜಟ್ಟಿ ಯಾರು ಅಂತ ನೋಡೇ ಬಿಡವ. ಯಾಕೆ ಯಾರೂ ಇಲ್ವಾ? ಹಂಗಾರೆ ನಿಮ್ಮ ಹಳ್ಳಿನಾಗಿರೋರೆಲ್ಲ ಪುಟ್ಕೋಸಿ ಪೈಲ್ವಾನ್ರು. ಏ ನೆಟ್ಟಿಗೆ ಊರು ಸೇರೋ ಇರೋದೇ ಇದ್ರೆ ಹಂಗೆಲ್ಲ ಮಾತಾಡ್ಬೇಡು. ಹಂಗಾರೆ ಬಾಲ ಮಗ ಅಖಾಡಕ್ಕೆ ಯಾರ ಪಟ್ಟಿಗೆ ಯಾರು ಜುಟ್ಟೋಯ್ತದೆ ನೋಡೇ ಬಿಡವ. ಐವಾನ್ ಗೆದ್ದೆ ಅಂತ ಮೆರಿಬೇಡವೋ, ಬಂದು ಬಹುಮಾನ ತಕ್ಕೊಂಡು ಊರ್ ದಾರಿ ಇಡಿ. ಓ ಹಂಗಾರೆ ಸೆಡ್ಡೊಡೆದ್ರು ಗುದ್ದಾಡಕ್ಕೆ ನಿಮ್ ಊರಾಗ ಯಾವ ಗಂಡು ಇಲ್ಲ ಅಂತ ಆಯ್ತು. ಸಿವನಹಳ್ಳಿಲಿರೋ ಗಂಡಸರೆಲ್ಲ ನರಸತ್ತ ನಾಮರ್ದಗಳು. ನಾನೇ ಜಗಜ್ಜಟ್ಟಿ. ನನ್ನ ಸಿಪಾಯಿ ಇರೋವಾಗ ನೀನ್ ಯಾವ ಮಹಾಪೈಲ್ವಾನ್ ಹೋಗಯ್ಯ? ಅವನೇರವ ಅವನು ತಾನ್ ಬರ್ದೆ ತನ್ ಕುನ್ನಿ ಕೈಯಾಗೆ ಬೋಪರ ಕೇಳಿಸ್ಕೊಳ್ಳಂತವನು. ಗೌರಿ ಸುಮ್ಕಿರು, ಅವನು ಬಂದಂಗ ನಾಲ್ಗೆ ತಿರುಗಿಸುವಾಗ ನಾನು ಯಾಕೆ ಸುಮ್ಮನೆ ಇರ್ಬೇಕಮ್ಮ? ಮುಚ್ಚ ಬಾಯಿ, ಗುದ್ದಾಡೋರ್ ಸುದ್ದಿ ಗರ್ತಿ ಆಗೋಳಿಗೆ ಯಾಕೆ ಬೇಕು? ಪರವಾಗಿಲ್ಲ ಕಣಯ್ಯ, ನಿನ್ ಮಗಳು ಪಗಡದಷ್ಟಾಗಿ ಅವಳೆ ಏನಂದು ನರಸತ್ತ ನಾಮದಗಳಿಗೆಲ್ಲ ಈ ಪೇಟ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ. ನಿನಗ್ ಪೇಟ ಬೇಕು ಅಂದ್ರೆ ಆ ನಿನ್ ಸಿಪಾಯಿನ ಕಳಿಸು. ಸಿಪಾಯಿ
ಸಿಪಾಯಿ, ನಿನ್ ಶಾಂತಿ, ನಿನ್ ಶಾಂತಿಗೆ ಆಗ್ತಿರೋ ಮೋಸ ತಪ್ಪಿಸೋಕೆ ಹೇಳು ಸಿಪಾಯಿ. ಸಿಪಾಯಿ, ಮೋಸ ಆಟ ಆಡಿ ನಿನ್ ಶಾಂತಿನ ಕಿತ್ಕೊಂಡು ಅವರಿಗೆ ಪಾಠ ಕಲಿಸೋಕೆ ಹೇಳು ಸಿಪಾಯಿ. ನಿನ್ ಶಾಂತಿನ ಅನ್ಯಾಯವಾಗಿ ಮದುವೆ ಆಗ್ತಿರೋರ್ನ ತಡೆಯೋಕ್ ಹೋಗು ಸಿಪಾಯಿ. ಅದೇನ್ ನಡೀತು ಅಂತ ಸರಿಯಾಗಿ